ಈಗ ನೋಡಿ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಎಂತ ಗೊತ್ತುಂಟು, ಅಡಿಗೆ ಅಲ್ಲ, ಅಡಿಗೆ ಮಾಡಲಿಕ್ಕೆ ನಮಗೆ ಬೇಕು ಪಾತ್ರೆ ಅಲ್ವಾ? ಅದೇ ಮಣ್ಣಿನ ಪಾತ್ರೆ ಬಗ್ಗೆ ಸ್ವಲ್ಪ ನಿಮಗೆ ಹೇಳುವ, ಯಾವ ರೀತಿ ಮಣ್ಣಿನ ಪಾತ್ರೆ ತಗೊಳ್ಬೇಕು, ಸ್ಪೆಷಲಿ ಕಪ್ಪ ರೊಟ್ಟಿ ಮಾಡುವ ಕಾವಲಿ ಹೇಗಿರಬೇಕು, ಹಾಗೆಯೇ ನಾವು ಬಿಸಲೆ ಅಂತ ಹೇಳ್ತೇವೆ, ಬಿಸಲೆ ನೆಸಲೆ ಅದನ್ನು ಯಾವ ರೀತಿ ತಗೊಳ್ಬೇಕು ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಬನ್ನಿ ಹೋಗುವ ನಾವು ಮಣ್ಣಿನ ಪಾತ್ರೆ ಅಂಗಡಿಗೆ. ದೊಡ್ಡದೇನಲ್ಲ, ನಮ್ಮ ಬಂಟ್ವಾಳದಲ್ಲಿ ಸ್ವಲ್ಪ ಸಣ್ಣದಾಗಿ ಒಂದು ಅಂಗಡಿ ಉಂಟು, ಆದರೆ ತುಂಬ ಪಾತ್ರೆಗಳೆಲ್ಲ ಉಂಟಲ್ಲಿ ಸಾಧಾರಣ. ಬನ್ನಿ ಹೋಗುವ, ಏನೆಲ್ಲ ತರಲಿಕ್ಕಾಗ್ತದೆ ತರ್ತೇವೆ, ಹಾಗೆಯೇ ಹೇಗೆ ತರಬೇಕು ಅಂತ ಹೇಳ್ತೇನೆ. ಹೋಗುವ. ಇದು ತೆಳು ಇದ್ದು ಒಳ್ಳೇದಲ್ಲ, ಅಲ್ಲ ತೆಳು ಇದ್ದದ್ದು ಹಗುರ ಇರ್ಬೇಕಲ್ಲ, ವೆಯ್ಟ್ ಹಗುರ. ಹೌದು, ಅದೇ ಒಂದು ವೀವರ್ಸ್ ಗೆ ಹೇಳುವ ಅಂತ ನೀವು ಹೇಳಿ ಯಾವ ಟೈಪ್ ಇದು ಇದು ತಗೊಳ್ಬೇಕು ಅಂತ. ಯಾವುದು ಮನೆಗೆ, ನಮ್ಮ ಮನೆಗೆ ಇದು. ಮತ್ತೆ ಎಂತ ಗೊತ್ತುಂಟಾ, ಈ ರೀತಿ ಇದ್ದದ್ದು ಒಳ್ಳೇದು ಮಣ್ಣಿನ ಪಾತ್ರೆ. ಮತ್ತೆ ಕೆಂಪು ಇರ್ತದಲ್ಲ, ಅದು ಪೇಂಟ್ ಕೊಟ್ಟದಾಯ್ತು, ಅದು ರೆಡ್ ಆಕ್ಸೈಡ್ ಕೊಟ್ಟಿರ್ತಾರೆ, ಅದು ಒಳ್ಳೇದಲ್ಲ. ಹೌದು, ಇದು ಒರಿಜಿನಲ್, ಒರಿಜಿನಲ್, ಇದು ಒರಿಜಿನಲ್ ಆಯ್ತಾ. ಯಾವಾಗ್ಲೂ ಮಣ್ಣಿನ ಪಾತ್ರೆ ತಗೊಳ್ಳುವಾಗ ಉಂಟಲ್ಲ ಕಲರ್ ತುಂಬಾ ಕೆಂಪು ಇದ್ದದ್ದು ತಗೊಳ್ಬಾರ್ದು. ಈ ರೀತಿ ನೋಡಿ, ಇದೆಲ್ಲ ಒರಿಜಿನಲ್ ನೋಡಿ. ಹಾಗೇನೆ ತೆಳು ಇದ್ದದ್ದು ತಗೊಳ್ಬೇಕು, ಅಡಿ ಉಂಟಲ್ಲ ತೆಳು ಇರ್ಬೇಕು ನೋಡಿ, ಹಾಗಿರ್ಬೇಕು. ಗ್ಯಾಸಿನಲ್ಲಿ ಇಟ್ಟರು ಏನಾಗುದಿಲ್ಲ ಇಂಥದೆಲ್ಲ ಪಾತ್ರೆ, ಒಂದು ಎರಡು ವರ್ಷಕ್ಕೆ ತೊಂದರೆ ಇಲ್ಲ ಅಲ್ವಾ? ಹೌದು, ಮತ್ತೆ ಮೊದ್ಲು ಕೊಂಡೋಗಿ ತಿಳಿ ಕುದಿಸ್ಬೇಕಲ್ಲ ಅನ್ನದ ನೀರು. ಮತ್ತೆ ಒಂದು ನೆಸಲೆ ಕೊಡಿ ಆಯ್ತಾ ನೋಡಿ, ಇದು ಬಿಸಲೆ ಆಯ್ತಾ ಚುನ ನೋಡಿ. ಬಿಸಲೆ ಅಂದ್ರೆ ಇದು, ನೆಸಲೆ ಅಂದ್ರೆ ಇದಾಯ್ತು. ಈ ರೀತಿ ಬಾಯಿ ಅಗಲ ಇರ್ತದಲ್ಲ, ಇದು ನೆಸಲೆ. ಇದು ಮೀನೆಲ್ಲ ಇಡೀಯಾಗಿ ಮಾಡುದಾದ್ರೆ ಇಂಥ ನೆಸಲೆ ಒಳ್ಳೇದು. ಮತ್ತೆ ಸುಕ್ಕ ಎಲ್ಲ ಇದು ಮಗುಚ್ಲಿಕ್ಕೆಲ್ಲ ಇಂಥದ್ದು ನೆಸಲೆ ಒಳ್ಳೇದು. ಇದು ನೆಸಲೆ, ಇದು ಬಿಸಲೆ. ಮತ್ತೆ ಇದು ಕಪ್ಪ ರೊಟ್ಟಿ, ಇದು ಅದು ಹೊರಗೆ ಉಂಟು. ಈಗ ನೋಡಿ, ಒಂದೇ ಸೌಂಡ್ ಬರ್ಬೇಕು. ಈಗ ನೋಡುವ ಎಲ್ಲಿಯಾದ್ರೂ ಹೊಟ್ಟೆ ಉಂಟಂತ ನೋಡ್ಬೇಕು ಅಷ್ಟೇ. ಇಲ್ಲ, ಇದು ನೋಡಿ ಬಂಟ್ವಾಳದ ದೊಡ್ಡ ಅಂಗಡಿ, ಇಲ್ಲಿ ಎಲ್ಲಾ ಟೈಪ್ ಇದು ಪಾತ್ರೆ ಸಿಗ್ತದೆ. ಬಂಟ್ವಾಳದವ್ರು ಯಾರಾದ್ರೂ ಇದ್ರೆ ಕೊಂಡೋಗಿ ಇಲ್ಲಿಂದ, ತುಂಬಾ ನಾನು ಕರ ಎಲ್ಲ ಕೊಂಡೋಗಿದ್ದೇನೆ ಇಲ್ಲಿದು. ಏನಾಗ್ಲಿ ಎಲ್ಲ ಉಂಟು ನೋಡಿ, ಕರ ಅದು ಮುಕ್ಕಾಲು ಶೇರ್ ಅಂತ ಹೇಳಿದ್ರೆ ಒಂದು ಶೇರ್ ಲೆಕ್ಕ ಮುಕ್ಕಾಲು ಶೇರ್ ಆದ್ರೆ ಫ್ರೀ ಆಗ್ತದೆ ಅನ್ನದಲ್ಲಿ. ನೋಡಿ ಬಿಸಲೆ ಮತ್ತು ನೆಸಲೆ ಎಂತ ಅಂತ ಗೊತ್ತಾಯ್ತಲ್ಲ, ಮತ್ತೆ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ರಲ್ಲ, ಹಾಗೆ ನೋಡಿ ತಗೊಳ್ಬೇಕಾಯ್ತಾ. ಮತ್ತೆ ಈಗ ಕಪ್ಪ ರೊಟ್ಟಿದೆ ಹೇಳ್ತೇನೆ ಬನ್ನಿ. ಯಾವಾಗ್ಲೂ ಕೆಂಪು ಬಣ್ಣದ್ದು ತಗೊಳ್ಬೇಡಿ, ಆ ರೆಡ್ ಆಕ್ಸೈಡ್ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ನಾವು ಅಡಿಗೆ ಮಾಡುವಾಗ ಅದರ ರಿಯಾಕ್ಷನ್ ಉಂಟಲ್ಲ ಆ ಫುಡ್ಡಿಗೂ ಬರ್ತದೆ, ಅದು ಒಳ್ಳೇದಲ್ಲ ಹೆಲ್ತಿಗೆ. ಹಾಗಾಗಿ ಈ ರೀತಿ ಪ್ಯೂರ್ ಸಿಕ್ಕಿದ್ರೆ ತಗೊಳ್ಳಿ, ಕೆಂಪು ಬಣ್ಣ ಚಂದ ಕಾಣ್ತದೆ ಅಂತ ನೋಡಿ ತಗೊಳ್ಳಿಕ್ಕೆ ಹೋಗ್ಬೇಡಿ, ಒಳ್ಳೇದಲ್ಲ ಆರೋಗ್ಯಕ್ಕೆ. ಓಡು ಕೂಡ ಹಾಗೆ ತೆಳು ಇದ್ದಾಗ ಕೊಂಡೋಗ್ಬೇಕು. ಮತ್ತೆ ನೋಡಿ ವರ್ಕಿಂಗ್ ಎಲ್ಲ ಫಿನಿಶ್ ಇರ್ಬೇಕು ಈ ರೀತಿ, ಅಲ್ಲಲ್ಲಿ ಮುದ್ದೆ ಮುದ್ದೆ ಎಲ್ಲ ಇದ್ರೆ ಕ್ಲೀನ್ ಆಗಿ ಓಡ್ ರೊಟ್ಟಿ ತೆಗಿಲಿಕ್ಕೆ ಬರುದಿಲ್ಲ, ಕ್ಲೀನ್ ಆಗಿರ್ಬೇಕು. ದೊಡ್ಡದಿಲ್ವಾ? ಗ್ಯಾಸಿನಲ್ಲಿ ಇಷ್ಟೆಯಾ? ಅಂದ್ರೆ ಗ್ಯಾಸಿನಲ್ಲಿ ಸಣ್ಣ ಇದಲ್ಲ ಬರ್ನಲ್ಲ, ಜಾಸ್ತಿ ದೊಡ್ಡದ್ ಮಾಡಿದ್ರೆ ಸುತ್ತ ಕಾಯುದಿಲ್ಲ, ಮಧ್ಯದಲ್ಲಿ ಕಾಯುದಿಲ್ಲ. ಮತ್ತೆ ಇದರಲ್ಲಿ ಬಸಳೆ ಸೊಪ್ಪು ಇದ್ರೆ ಮೂರು ದಿವಸ ಗಂಜಿ ನೀರಲ್ಲಿ ಮುಳುಗಿಸಿ
ಪುಲಪ್ ಮಾಡೋದು ಮತ್ತೆ ಏನ್ ಮಾಡಿದ್ರೆ ಮಾಡಿದ ತಲೆ ಉಂಟಲ್ಲ ಅದು ಯಾವ್ದಾಗ್ತದೆ ಕಸ ಕಟ್ಟಿ ಯಾವ್ದಿರ್ತದೆ ಅನ್ನ ಮಾಡಿದ್ರೆ ಎಲ್ಲ ಹಾಕಿ ಮೂರು ಕೇಳುದು ಮತ್ತೆ ಗ್ಯಾಸಿನ ಉಪಯೋಗ ಮಾಡುವಾಗ ಒಂದೇ ಸಾರಿ ಬೆಂಕಿ ಕೊಡಬಾರ್ದು ಮಾಡಿದ ವಿಷಯ ಬೇರೆ ಕಾರಣ ಎಂತ ಹೇಳಿದ್ರೆ ಬೆಂಕಿ ಹೀಗೆ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಅದು ಕೆಂಪು ಬೆಂಕಿ ಇದರದ್ದು ನೀಲಿ ಬೆಂಕಿ ಒಲೆದು ಉಂಟಲ್ಲ ನಿಮ್ಗೆ ಕೆಂಪು ಬೆಂಕಿ ಅದು ಒಳ್ಳೇದು. ಈ ಗ್ಯಾಸ್ ಉಂಟಲ್ಲ ಅದ್ರಲ್ಲಿ ನೀಲಿ ಬೆಂಕಿ ಅದು ಒಳ್ಳೇದಲ್ಲ. ಅದ್ರಲ್ಲಿ ಈ ಮಣ್ಣಿನ ಪಾತ್ರೆ ಬೇಗ ಒಂಥರ ಬಿರುಕು ಬಿಡ್ತದೆ. ನೀವು ಅಕ್ಕಿ ಮುಡಿ ನೋಡಿಡ್ತಿರಿಲ್ವಾ ಗೊತ್ತಿಲ್ಲ ನೋಡಿ, ಈ ರೀತಿ ಮುಡಿ ಕಟ್ಟಿಡ್ತಾರೆ. ಮೊದ್ಲೆಲ್ಲ ಹೀಗೇನೆ ಮುಡಿ ಕಟ್ಟಿಡುದು ತುಂಬಾ ವರ್ಷಗಳ ಕಾಲ, ಸಾರಿ ತುಂಬಾ ದಿನಗಳವರೆಗೆ ಅಕ್ಕಿ ಏನಾಗುದಿಲ್ಲ ಅಂದ್ರೆ ಅಕ್ಕಿಯಲ್ಲಿ ಹುಳ ಆಗ್ತದಲ್ಲ ಗುಗ್ಗುರು ಅಂತ ಹೇಳ್ತೇವೆ ಅಂತದೆಲ್ಲ ಆಗುದಿಲ್ಲ ಈ ರೀತಿ ಮುಡಿ ಕಟ್ಟಿದ್ರೆ. ಮೊದ್ಲಿನವರೆಲ್ಲ ಹೀಗೆ ನೋಡಿ ಮುಡಿ ಕಟ್ಟಿಡುವುದು. ನೋಡಿ ನಾವು ನಿನ್ನೆ ಇಷ್ಟೆಲ್ಲ ಪಾತ್ರೆ ತಂದಿದ್ದೇವೆ ಮಣ್ಣಿದು, ನಿನ್ನೆ ತೋರಿಸಿದ್ದೇನಲ್ಲಿ ಇದು ಕಪ್ಪ ರೊಟ್ಟಿ ಮಾಡೋದು. ನಿನ್ನೆ ಬರುವಾಗ ಕತ್ಲಾಯ್ತಲ್ಲ ಹಾಗಾಗಿ ಒಳಗೆ ಕೊಂಡೋಗ್ಲಿಲ್ಲ, ಹೊರಗೆ ನೆಟ್ಟಿದ್ದೇವೆ. ನಾವು ಮಣ್ಣಿನ ಪಾತ್ರೆ ಕಪ್ಪು ಮಾಡದೆ ಒಳಗೆ ಕೊಂಡೋಗಲಿಲ್ಲ. ಒಂದಾ ಕಪ್ಪು ಮಾಡಬೇಕು, ಇಲ್ಲದಿದ್ದರೆ ಮಸಿ ಉಂಟಲ್ಲ, ಅದರಿಂದ ಏನಾದರೂ ಮಾರ್ಕ್ ಮಾಡಬೇಕು, ಕಪ್ಪು ಕಲೆ ಆದರೆ ಇರಬೇಕು. ಅದು ಯಾಕೆ ಅಂದರೆ ನಮ್ಮ ಅದೊಂದು ಕ್ರಮ ನಮ್ಮದು, ಅಂದರೆ ಶುಭ ಅಲ್ಲ ಅಂತ ಹೇಳ್ತಾರೆ ಮಣ್ಣಿನ ಪಾತ್ರೆ. ಅಂದರೆ ಒಳ್ಳೆ ಕೆಲಸಕ್ಕೆಲ್ಲ ಈಗ ಮದುಮಗಳು ಡಿಬ್ಬನ ಹೊರಡುವಾಗ ಮಣ್ಣಿನ ಪಾತ್ರೆ ಕಟ್ಟಿಗೆ ಹೊತ್ತುಕೊಂಡೆಲ್ಲ ಎದುರು ಬಂದರೆ ಅದು ಶುಭ ಶಕುನ ಅಲ್ಲ ಅಂತ ಹೇಳ್ತಾರೆ. ನಾವು ಈಗ ಹೇಳ್ಬೋದು, ಏನು ಮೇಡಮ್ ಈ ಕಾಲದಲ್ಲಿ ಇದನ್ನೆಲ್ಲ ನಂಬ್ತೀರಾ ಅಂತ ಕೇಳಲಿಕ್ಕೆ ಹೋಗಬೇಡಿ. ಅಜ್ಜಿ ಮುತ್ತಜ್ಜಿಯರ ನಡುವೆ ಬೆಳೆದವಳು ನಾನು, ಹಾಗಾಗಿ ನಂಬುವುದಕ್ಕಿಂತಲೂ ಇಂಥ ಅಂಧವಿಶ್ವಾಸ ಎಲ್ಲ ನಂಬ್ತೀರಾ ಅಂತ ಹೇಳೋದಕ್ಕಿಂತಲೂ ಅಂಧವಿಶ್ವಾಸಕ್ಕಿಂತಲೂ ನಾವು ನಮ್ಮ ಹಿರಿಯರಿಗೆ ಅವರ ಮಾತುಗಳಿಗೆ ಕೊಡುವ ಗೌರವ ಬೆಲೆ ಅಂತ ಹೇಳ್ಬೋದು. ಹಾಗೆ ಅವರ ಮಾತುಗಳನ್ನು ನಾವು ಈಗ ಕೂಡ ಪಾಲಿಸ್ತೇವೆ. ನಾವು ಹೀಗೆ ಇದನ್ನೊಳಗೆ ಕೊಂಡೋಗೋದಿಲ್ಲ. ನಿನ್ನೆ ಬರುವಾಗ ಕತ್ತಲಾಗಿತ್ತಲ್ಲ, ಹಾಗೆ ಹೊರಗೆನೇ ಇಟ್ಟಿದ್ದೇವೆ. ನೋಡಿ ನಾನು ನಿನ್ನೆಲ್ಲ ಹೇಳಿದ್ದೇನಲ್ಲ, ಇದು ಬಿಸಲೆ ಮತ್ತು ಇನ್ನೊಂದು ಅದಲ ಬಾಯಿದದ್ದು ನೆಸಲೆ. ಬಿಸಲೆ ಮತ್ತಿದು ನೆಸಲೆ ಇದೆಲ್ಲ ನಿನ್ನೆ ಹೇಳಿದಲ್ಲ, ಹಾಗೆ ಶಾಪ್ನವರು ಕೂಡ ಹೇಳಿದಾರಲ್ಲ. ಈಗ ಇದನ್ನು ಪಳಗಿಸುವುದು ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ ಇದನ್ನು ಕಪ್ಪು ಮಾಡಲಿಕ್ಕೆ ಉಂಟು. ಕಪ್ಪು ಮಾಡಲಿಕ್ಕೆ ಒಲೆ ಎಲ್ಲ ಇಲ್ಲ ಅಂತ ಹೇಳುವವರು ಕಪ್ಪು ಮಾಡಬೇಡಿ. ಡೈರೆಕ್ಟ್ ಇದರಲ್ಲಿ ಅನ್ನದ ನೀರು ಉಂಟಲ್ಲ ಗಂಜಿ ನೀರು, ಅದನ್ನು ಕುದಿಸಿದರೆ ಆಯಿತು. ಇನ್ನು ಅಲ್ಲಿ ಈಗ ಈ ಬಿಸಲೆ ಮತ್ತು ನೆಸಲೆ ಮತ್ತು ಈ ಓಡನ್ನೆಲ್ಲ ಕಪ್ಪು ಮಾಡ್ಬೋದು. ನಾವು ಒಲೆಗೆ ಇಡ್ತೇವಲ್ಲ, ಗ್ಯಾಸ್ ಮೇಲೆ ಅದು ಇಡ್ತೇವಲ್ಲ, ಕಪ್ಪು ಮಾಡ್ಬೋದು. ಇನ್ನು ಈ ಮಡಕ್ಕೆ ಫಿಲ್ಟರ್ ಎಲ್ಲ ಉಂಟಲ್ವ, ಅದನ್ನೆಲ್ಲ ಕಪ್ಪು ಮಾಡಲಿಕ್ಕೆ ಇಲ್ಲ, ಕಪ್ಪು ಮಾಡುವುದಿಲ್ಲ ಅಲ್ಲ, ಒಲೆಗಿಡುವುದಿಲ್ಲಲ್ಲ ಅದನ್ನೆಲ್ಲ. ಅಂಥದನ್ನೆಲ್ಲ ಗಂಜಿ ನೀರಲ್ಲಿ ಮುಳುಗಿಸಿಡುವುದು. ಅನ್ನದ ನೀರು ಉಂಟಲ್ಲ ತಿಳಿ ಅಂತ ಹೇಳ್ತೇವೆ, ಅದರಲ್ಲಿ ಮುಳುಗಿಸಿಡುವುದು ಒಂದು ಎರಡು ದಿನ ಅಥವಾ ಮೂರು ದಿನ, ಯಾಕೆಂದರೆ ಆಗ ಗಟ್ಟಿ ಆಗ್ತದೆ, ಬಾಳಿಕೆ ಬರ್ತದೆ. ಈಗ ಇದನ್ನು ನಾನು ಕಪ್ಪು ಮಾಡಿ ತೋರಿಸ್ತೇನೆ ನಿಮಗೆ. ನಾನಿದನ್ನು ಅನ್ನದ ನೀರಲ್ಲಿ ಮುಳುಗಿಸುವುದಲ್ಲ, ಇದು ಕುದಿಸುವುದು, ತಿಳಿಯನ್ನು ಕುದಿಸುವುದು. ಕುದಿಸಿದ್ರೂ ಆಗ್ತದೆ, ಮುಳುಗಿಸಿಟ್ಟರೂ ಆಗ್ತದೆ. ಬನ್ನಿ ಈಗ ಇದನ್ನು ಮೊದಲಿಗೆ ಕಪ್ಪು ಮಾಡುವ. ಈ ರೀತಿ ಕಸ ಎಲ್ಲ ಹಾಕಿ ಬೆಂಕಿ ಹಾಕುದು, ಅದರ ಇದಕ್ಕೆ ಬೆಂಕಿಗೆ ಕಪ್ಪಾಗ್ತದೆ ಅದು. ಮತ್ತೆ ಹೀಗೆ ಒಳಗೆ ಕೂಡ ಕಪ್ಪು ಮಾಡುದು, ಹೀಗೆ ಮಗುಚ್ಚಿ ಹಾಕಿ ಇದೇ ರೀತಿ ಸುತ್ತ ಮಾಡುದು.
ಈ ರೀತಿ ತಿರುಗಿಸಿ ತಿರುಗಿಸಿ ಎಲ್ಲ ಕಡೆ ಕಪ್ ಮಾಡಿದ್ರೆ ಆಯಿತು. ಫುಲ್ಲು ಎಷ್ಟು ಬೇಕು ಅಷ್ಟು ಕಪ್ಪು ಮಾಡ್ಬೋದು. ಈಗ ನೋಡಿ ಎಲ್ಲ ಇದನ್ನು ಕಪ್ಪು ಮಾಡಿ ಆಯಿತು. ತುಂಬ ಕರಿ ಇದ್ದರೆ ಸ್ವಲ್ಪ ತೊಳೆದು ಬಿಡಿ, ತೊಳೆದು ಆಮೇಲೆ ಗಂಜಿ ನೀರು ಕುದಿಸಿದರೆ ಆಯಿತು. ಇದರಲ್ಲಿ ಉಂಟಲ್ಲ ಆ ಕಪ್ಪ ರೊಟ್ಟಿ ಮಾಡುವ ಕಾವಲಿಯಲ್ಲಿ ಖಾಲಿ ಗಂಜಿ ನೀರು ಮಾತ್ರ ಅಲ್ಲ ಕುದಿಸಲಿಕ್ಕೆ, ಇನ್ನೊಂದು ಹಾಕ್ಲಿಕ್ಕೆ ಉಂಟು, ಆವಾಗಲೇ ಅದು ನೈಸ್ ಬರೋದು. ಈಗ ನಾವು ಇದರಲ್ಲಿ ಮೊದಲು ಗಂಜಿ ನೀರು ಕುದಿಸುವ. ನಾನು ಇದರಲ್ಲಿ ಅಷ್ಟೊಂದು ಕರಿ ಇಲ್ಲ, ಹಾಗಾಗಿ ಇದನ್ನು ತೊಳೆಯುವುದಿಲ್ಲ. ತುಂಬ ಕರಿ ಇದ್ದರೆ ತೊಳೆದು ಬಿಡಿ ಒಮ್ಮೆ. ನೋಡಿ ಅನ್ನದ ನೀರಿದು ಗಂಜಿ ನೀರು. ನಿಮ್ಮ ಹತ್ರ ದಪ್ಪ ಇದ್ದರೆ ತುಂಬ ಸ್ವಲ್ಪ ನೀರು ಹಾಕ್ಬೋದು ಆಯಿತಾ. ನೋಡಿ ಇಲ್ಲಿ ಕುದಿಲಿಕ್ಕೆ ಆರಂಭ ಆಯಿತು. ಫುಲ್ ಒಳ್ಳೆ ಕುದಿಬೇಕು. ನೀವು ಒಲೆಯಲ್ಲಿ ಆದರೆ ಹೀಗೇ ಕೆಂಡದ ಮೇಲೆ ಇಟ್ಟು ಬಿಡ್ಬೋದು, ಅಥವಾ ಕೆಳಗಿಳಿಸಿ ಸ್ವಲ್ಪ ಮಧ್ಯಾಹ್ನ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆ ಒಮ್ಮೆ, ಈ ರೀತಿ ಮೂರು ಹೊತ್ತು ಕುದಿಸಿದರೆ ಆಯಿತು. ಕೆಂಡನೇ ಒಲೆ ಇದ್ದರೆ, ಕೆಂಡ ಇದ್ದರೆ ಹಾಗೇ ಇಟ್ಟು ಬಿಡ್ಬೋದು. ಬೆಂಕಿ ಇರಬಾರ್ದು, ಖಾಲಿ ಕೆಂಡ. ಗ್ಯಾಸ್ ಎಲ್ಲ ಆದರೆ ಅದೇ ಮೂರು ಹೊತ್ತು ಕುದಿಸಿದರೆ, ಒಂದು ದಿನ ಮೂರು ಹೊತ್ತು ಕುದಿಸಿದರೆ ಆಯಿತು. ನಿಮಗೆ ಬೇಕಾದರೆ ಎರಡು ಹೊತ್ತು ಕುದಿಸಿದರೂ ಆಗ್ತದೆ. ಮೂರು ಹೊತ್ತು ನಾಲ್ಕು ಹೊತ್ತು ಕುದಿಸಿದಷ್ಟು, ನಾವು ಅನ್ನದ ನೀರು ಗಂಜಿ ನೀರು ಕುದಿಸಿದಷ್ಟು ಇದು ಗಟ್ಟಿ ಬರ್ತದೆ ಮಣ್ಣಿನ ಪಾತ್ರೆ, ಬಾಳಿಕೆ ಹೆಚ್ಚು ಸಮಯ ಬರ್ತದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕುದಿಸಿದಷ್ಟು ಒಳ್ಳೆಯದು. ಈಗ ನಾನು ಇನ್ನು ಬೇರೆ ಇನ್ನೊಂದು ಬಿಸಲೆಯನ್ನು ಅನ್ನದ ನೀರು ಕುದಿಲಿಕ್ಕೆ ಇಡ್ತೇನೆ. ಗಂಜಿ ನೀರು ತುಂಬ ತೆಳುವಾಗಿಟ್ಟರೆ ಉಂಟಲ್ಲ ಅದು ಕುದಿದು ಮತ್ತು ಪಾತ್ರೆ ಎಲ್ಲ ಎಳೆದು ತುಂಬ ದಪ್ಪ ಆಗ್ತದೆ. ಮೂರು ಸಲ ಕುದಿಸಿ ಆಗುವಾಗ ಒಮ್ಮೆಲೆ ಅಷ್ಟೊಂದು ದಪ್ಪ ಆಗುವುದಿಲ್ಲ. ಇದರಲ್ಲಿ ಹೀಗೇ ಗಂಜಿ ನೀರು ಬಿಟ್ಟರೆ ಉಂಟಲ್ಲ ತುಂಬ ದಪ್ಪ ಆಗ್ತದೆ. ಹಾಗೆ ದಪ್ಪಾದಷ್ಟು ಒಳ್ಳೆಯದು, ಗಟ್ಟಿ ಬರ್ತದೆ ಪಾತ್ರೆ. ಮತ್ತು ಗ್ಯಾಸಿನ ಒಲೆಗಿಂತ ಬೆಂಕಿಗಿಂತ ಈ ಒಲೆಯ ಬೆಂಕಿ ಒಳ್ಳೆಯದು ಅಂತ ನಿನ್ನೆ ಹೇಳಿದೆ ಅಲ್ವಾ. ಅದರದ್ದು ನೀಲಿ ಬೆಂಕಿ, ಇದರದ್ದು ಕೆಂಪು ಬೆಂಕಿ. ಅದರದ್ದು ಸ್ವಲ್ಪ ಬೆಂಕಿ, ಖಾರ ಜಾಸ್ತಿ, ಹಾಗಾಗಿ ಮಣ್ಣಿನ ಪಾತ್ರೆ ಅಷ್ಟೊಂದು ಬಾಳಿಕೆ ಬರುವುದಿಲ್ಲ. ಒಮ್ಮೆಲೆ ಬೇಗ ಕುದೀತದಲ್ಲ, ಈ ರೀತಿ ಸ್ಲೋ ಆಗಿ ಒಲೆ ತಾಗಿ ತಾಗಿ ಕುದಿಯುವುದಲ್ಲ ಅಲ್ವಾ. ಹಾಗೆ ನೋಡಿ ಎಷ್ಟು ಡ್ರೈ ಆಯಿತು ನೋಡಿ ಈಗಲೇ. ಈಗ ಸಾಕು ಇಳಿಸುವ. ನೋಡಿ ಇದನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಇದರ ಮೇಲೆ ಇದನ್ನು ಇಟ್ಟು ಬಿಟ್ಟಿದ್ದೇನೆ ಗಂಜಿ ನೀರು ಹಾಕಿ. ಯಾಕೆಂದರೆ ನಾನು ಇದನ್ನು ಕುದಿಸುವುದಿಲ್ಲ. ನೀವು ಕಪ್ಪ ರೊಟ್ಟಿ ಕಾವಲಿ, ಕಪ್ಪ ರೊಟ್ಟಿ ಒಳ್ಳೆ ಸುಲಭವಾಗಿ ಎದ್ದೇಳಬೇಕು. ಕಪ್ಪ ರೊಟ್ಟಿ ಕಾವಲಿ ತುಂಬ ನೈಸ್ ಆಗಬೇಕಾದ್ರೆ ಈ ಅನ್ನದ ನೀರು ಕುದಿಸುವಾಗ ಉಂಟಲ್ಲ ಅದಕ್ಕೆ ಬಸಳೆ ಸೊಪ್ಪು ಹಾಕಬೇಕು. ಬಸಳೆ ಸೊಪ್ಪು ಇಲ್ಲಾದರೆ ತೊಂಡೆಕಾಯಿ ಗಿಡದ ಎಲೆ ಉಂಟಲ್ಲ ತೊಂಡೆಕಾಯಿ ಸೊಪ್ಪು ಅದು ಹಾಕಬೇಕು. ಯಾವುದಾದ್ರೂ ಒಂದು ಸೊಪ್ಪನ್ನು ಹಾಕಲೇಬೇಕು. ಆವಾಗ ಮಾತ್ರ ಕಾವಲಿ ಒಳ್ಳೆ ರೀತಿ ಪಳಗ್ತದೆ, ಕಪ್ಪ ರೊಟ್ಟಿ ಒಳ್ಳೆ ಬೇಗ ಎದ್ದೇಳ್ತದೆ, ನೈಸ್ ಆಗ್ತದೆ ತುಂಬ ಆಯಿತಾ. ಅದಕ್ಕೆ ನನ್ನ ಹತ್ರ ಈಗ ಬಸಳೆ ಸೊಪ್ಪು ಇಲ್ಲ. ಇನ್ನು ಸಂಜೆ ತಂದಮೇಲೆ ಅದನ್ನು ಕುದಿಸಬೇಕು. ಅದಕ್ಕೆ ನಾನು ಇದನ್ನು ಕುದಿಸುವುದಿಲ್ಲ, ಹೀಗೆ ಇಟ್ಟು ಬಿಟ್ಟಿದ್ದೇನೆ. ನಿಮಗೆ ಇದನ್ನು ಈ ವಿಡಿಯೋದಲ್ಲೇ ಹೇಳಿಬಿಡ್ತೇನೆ ಪುನಃ ಈ ವಿಡಿಯೋ ನಾಳೆಗೆ ಕಂಟಿನ್ಯೂ ಆಗೋದು ಬೇಡ ಅಂತ. ಓಕೆ, ಕಪ್ಪ ರೊಟ್ಟಿ ಕಾವಲಿಯನ್ನು ಅನ್ನದ ನೀರು ಕುದಿಸುವಾಗ ಬಸಳೆ ಸೊಪ್ಪು ಹಾಕಿ ಕುದಿಸಿ, ಒಳ್ಳೆ ರೀತಿ ಬರ್ತದೆ ಕಪ್ಪ ರೊಟ್ಟಿ. ಎಂಥ ಅಕ್ಕಿ ಹಾಕಿದರೂ ಏನೇ ಹಾಕಿದರೂ ಕಪ್ಪ ರೊಟ್ಟಿ ಸೂಪರಾಗಿ ಆಗ್ತದೆ. ಓಕೆ, ಇನ್ನು ಈ ಮಡಕ್ಕೆ ಒಂದು ಈ ಬಿಸಲೆ ಒಂದು ತಿಲಿ ಕುದಿಲಿಕ್ಕುಂಟು. ಅಲ್ಲಿಗೆ ಎಲ್ಲ ಆಯಿತು. ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸುವ. ಆಯ್ತು, ಈಗ ಎಲ್ಲ ಪಾತ್ರೆ ತಿಳಿ ಕುದಿಸಿ ಕೂಡ ಆಯಿತು. ಇವತ್ತಿನ ಈ ಮಣ್ಣಿನ ಪಾತ್ರೆ ಹೇಗೆ ಖರೀದಿಸುವುದು, ಹಾಗೆಯೇ ಹೇಗೆ ಪಳಗಿಸುವುದು, ಹಾಗೆಯೇ ಸ್ಪೆಷಲಿ ಕಪ್ಪ ರೊಟ್ಟಿ ಕಾವಲಿಯಲ್ಲಿ ಕಪ್ಪ ರೊಟ್ಟಿ ಒಳ್ಳೆ ರೀತಿಯಲ್ಲಿ ಎದ್ದು ಬರಲಿಕ್ಕೆಲ್ಲ ಟಿಪ್ಸ್ ಎಲ್ಲ ಹೇಳಿದ್ದೇನೆ. ಹಾಗೆಯೇ ಖರೀದಿಸುವಾಗ ಕೂಡ ಹೇಳಿದ್ದೇನೆ, ರೆಡ್ ಕಲರ್ ಇದ್ದದನ್ನು ಅಟ್ರ್ಯಾಕ್ಟಿವ್ ಇರ್ತದೆ, ಚಂದ ಕಾಣ್ತದೆ ಅಂತ ಅದನ್ನು ಖರೀದಿಸಬೇಡಿ, ಅದು ಒಳ್ಳೆಯದಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನೊಂದು ಕ್ವೆಶ್ಚನ್ ಕೆಲವರೀಗ ಕೇಳ್ಬೋದು, ಅಕ್ಕ ನಮ್ಮ ಹತ್ರ ಆಲ್ರೆಡಿ ಈಗ ಕಪ್ಪ ರೊಟ್ಟಿ ಕಾವಲಿ ಇದೆ, ಅದರಲ್ಲಿ ಎದ್ದು ಬರೋಲ್ಲ,
ಎದ್ದು ಬರುವುದಿಲ್ಲ. ಏನು ನಾವಿದನ್ನು ಹೀಗೆ ಕುದಿಸ್ಬೋದು ಅಂತ ಖಂಡಿತವಾಗಿಯೂ ಅದರಲ್ಲಿ ಅನ್ನದ ನೀರು ಮತ್ತು ಬಸಳೆ ಸೊಪ್ಪು ಹಾಕಿ ಕುದಿಸಿ ನಿಮ್ಮ ಕಪ್ಪ ರೊಟ್ಟಿ ಸ್ಮೂತಾಗಿ ಎದ್ದು ಬರ್ತದೆ. ಓಕೆ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.